ಜೀವನೋಪಾಯಕ್ಕಾಗಿ ಕಿಡೀ ಭೂಮಿ ಇಲ್ಲದೆ ಕೂಲಿ ನಾಲಿ ಮಾಡಿ ಜೀವನ ಸಾಗಿಸುತ್ತಿದ್ದ ಹರಪ್ಪನಹಳ್ಳಿ ತಾಲೂಕಿನ ಮಾಡಲ್ಗಿರಿ ಗ್ರಾಮದ ಕೆಲ ಕುಟುಂಬಗಳು ನಿತ್ಯ ಜೀವನಕ್ಕಾಗಿ ಇದೇ ಗ್ರಾಮದ ಸರ್ವೆ ನಂಬರ್ 88/P1/2 ಕೆರೆಯಲ್ಲಿನ ಭೂಮಿ ಸಾಗುಪಡಿ ಮಾಡಿಕೊಂಡು ಬಿತ್ತನೆಗೆ ಮುಂದಾದ ಸಂದರ್ಭದಲ್ಲಿ ತಹಶೀಲ್ದಾರರ ಮುಖಂಡತ್ವದಲ್ಲಿ ಬಿತ್ತನೆ ತಡೆದು ಒಕ್ಕಲೆಬ್ಬಿಸಲು ಮುಂದಾಗಿದ್ದಾರೆಂದು ಗ್ರಾಮದ ಕೆಲ ಕುಟುಂಬಗಳು ತಹಶೀಲ್ದಾರರ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರತಿಭಟನೆಗೆ ಮುಂದಾದ ಘಟನೆ ತಾಲೂಕಿನ ಮಾಡಲ್ಗಿರಿ ಗ್ರಾಮದಲ್ಲಿ ಜರುಗಿದೆ. ಈ ಗ್ರಾಮದ ಕೆರೆಯ ವಿಸ್ತೀರ್ಣ ಸುಮಾರು 121 ಎಕರೆ 33 ಸೆಂಟಿಮೀಟರ್ ಇದ್ದು ಈ ಭೂಮಿಯಲ್ಲಿ ಸರಿಸುಮಾರು 40-50 ಎಕರೆ ಜಮೀನನ್ನ 4-5 ವರ್ಷ ಈ ಕೆರೆಯಲ್ಲಿ ಭೂರಹಿತ ಎಲ್ಲಾ ಜನಾಂಗದ ಹಲವಾರು ಕುಟುಂಬಗಳು 2 ಎಕರೆಯಂತೆ ಸಾಗುಬಳಿ ಮಾಡಿಕೊಂಡು ಬಂದಿದ್ದು ಈ ವರ್ಷ ಕಂದಾಯ ಅಧಿಕಾರಿಗಳು ಕೂಡಲೇ ಬಿತ್ತನೆ ಮಾಡುವುದನ್ನು ನಿಲ್ಲಿಸಿ ಭೂಮಿಯನ್ನು ತೆರವುಗೊಳಿಸಿ ಎಂದು ನೋಟಿಸ್ ನೀಡಿ ಪ್ರಕರಣ ದಾಖಲಿಸುವುದು ಬಡ ರೈತರಿಗೆ ಆಘಾತವನ್ನುಂಟು ಮಾಡಿದೆ. ತಾಲೂಕು ದಂಡಾಧಿಕಾರಿಗಳು ಜಮೀನು ಉಳ್ಳವರನ್ನು ಬಿಟ್ಟು ಜಮೀನಿಲ್ಲದ ರೈತರ ಮೇಲೆ ಪ್ರಕರಣ ದಾಖಲಿಸಿರುವುದು ಸರಿಯೇ? ತೆರವುಗೊಳಿಸುವುದಾದರೆ ಒತ್ತುವರಿ ಮಾಡಿಕೊಂಡ ಎಲ್ಲಾ ರೈತರ ಜಮೀನನ್ನು ತಮ್ಮ ಸುಪೂರ್ತಿಗೆ ತೆಗೆದುಕೊಳ್ಳಲು ನಮ್ಮದು ಯಾವುದೇ ಅಭ್ಯಂತರವಿಲ್ಲ. ನಾವು ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿರುವ ಭೂಮಿಯನ್ನು ತೆರವುಗೊಳಿಸಲು ಮುಂದಾದ ಕಂದಾಯ ಇಲಾಖೆ ಅಧಿಕಾರಿಗಳು ಯಾರದ್ದೋ ರಾಜಕೀಯ ಷಡ್ಯಂತ್ರದಿಂದ ಕೆಲವೇ ರೈತರನ್ನು ಒಕ್ಕಲೆಬ್ಬಿಸಿ ಪ್ರಕರಣ ದಾಖಲಿಸಿರುವುದನ್ನು ವಾಪಸ್ ಪಡೆಯಬೇಕು. ಇಲ್ಲದಿದ್ದರೆ ನಾವು ತಾಲೂಕಾ ದಂಡಾಧಿಕಾರಿಗಳ ಕಚೇರಿಯ ಮುಂದೆ ಉಪವಾಸ ಸತ್ಯಾಗ್ರಹದ ಮೂಲಕ ಧರಣಿ ಮಾಡುವುದಾಗಿ ಗ್ರಾಮದ ಭೂಮಿ ಕಳೆದುಕೊಂಡಿರುವ ನಿರಾಶ್ರಿತ ರೈತರು ಎಚ್ಚರಿಸಿದ್ದಾರೆ. ಅನೇಕ ವರ್ಷಗಳಿಂದ ಸ್ಥಳೀಯವಾಗಿ ಕಾರ್ಯನಿರ್ವಹಿಸುತ್ತಿರುವ ಕಂದಾಯ ನಿರೀಕ್ಷಕ ಅರವಿಂದ್ ಅವರು ಸ್ಥಳೀಯ ಎಲ್ಲಾ ಮಾಹಿತಿ ಗೊತ್ತಿರುವ ವ್ಯಕ್ತಿಯಾಗಿದ್ದು ರಾಜಕೀಯ ಕುಮ್ಮಕ್ಕಿನಿಂದ ಬಡ ರೈತರ ಮೇಲೆ ದೂರು ದಾಖಲು ಮಾಡಲು ಮತ್ತು ಒಕ್ಕಲೆಬ್ಬಿಸಲು ಮುಂದಾಗಿರುವ ಅಧಿಕಾರಿಯನ್ನ ಕೂಡಲೇ ವರ್ಗಾವಣೆ ಮಾಡಬೇಕೆಂದು ಸ್ಥಳೀಯ ಬಿಜೆಪಿ ಮುಖಂಡ ಕನ್ವೀಹಳ್ಳಿ ಮಂಜುನಾಥ ದೂರಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ತಹಶೀಲ್ದಾರ್ ಡಾಕ್ಟರ್ ನಾಗವೇಣಿ ಮಾತನಾಡಿ, ಮಾಡಲ್ಗೆರೆ ಕೆರೆಯಲ್ಲಿ ಒತ್ತುವರಿ ಮಾಡಿರುವ ಎಲ್ಲಾ ರೈತರನ್ನ ತೆರವುಗೊಳಿಸುತ್ತೇವೆ, ನಮ್ಮ ಗಮನಕ್ಕೆ ಇಲ್ಲದವರು ಕಂಡು ಬಂದರೆ ಅಂತವರನ್ನ ಸಹ ತೆರವುಗೊಳಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮದ ಲೋಕ್ಯ ನಾಯಕ್, ಚನ್ನವೀರ ನಾಯಕ್, ಹೆಚ್ ಕರಿಯಪ್ಪ, ಆರ್ ಚಂದ್ರಪ್ಪ, ಎಂ ಗೋನೆಪ್ಪ, ಹೆಚ್ ಭೀಮಪ್ಪ, ಪಕ್ಕೀರಪ್ಪ, ಗಂಗಮ್ಮ, ರಣದಮ್ಮ, ಹಾಲಮ್ಮ, ದುರುಗಮ್ಮ, ಸೀತಮ್ಮ ಇತರರು ಭಾಗವಹಿಸಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.